ಭಾರತ ಹಾಗೂ ಇಂಗ್ಲೆಂಡ್ ವಿರುದ್ಧದ ಟಿ20 ಸರಣಿಯಲ್ಲಿ ಕೆಎಲ್ ರಾಹುಲ್ ತುಂಬಾನೇ ಕಳಪೆ ಪ್ರದರ್ಶನವನ್ನು ನೀಡಿದ್ರು. ಮೊದಲ ಮೂರು ಪಂದ್ಯಗಳಲ್ಲಿ ಎರಡು ಬಾರಿ ಡಕ್ಔಟ್ ಆಗ್ತಾರೆ, ಇನ್ನೊಂದರಲ್ಲಿ ಒಂದು ರನ್ನನ್ನು ಗಳಿಸಿದ್ರೆ ನಾಲ್ಕನೇ ಪಂದ್ಯದಲ್ಲಿ ಹಾಗೋ ಹೀಗೋ ಕಷ್ಟಪಟ್ಟು ಎರಡು ಅಂಕಿಯನ್ನು ತಲುಪ್ತಾರೆ. ಹೀಗಾಗಿ ಅಂತಿಮ ಟಿ20 ಪಂದ್ಯದಿಂದ ಅವರು ಹೊರಗುಳಿದಿದ್ರು. ಈಗ ಏಕದಿನ ಸರಣಿ ಆರಂಭಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು ರಾಹುಲ್ ಅವರು ಪ್ಲೇಯಿಂಗ್ ಇಲೆವೆನಲ್ಲಿ ಆಡ್ತಾರಾ ಅನ್ನೋ ಕುತೂಹಲ ಎಲ್ಲರನ್ನ ಕಾಡ್ತಿದೆ. ಈ ಸಂದರ್ಭದಲ್ಲಿ ಟೀಮ್ ಇಂಡಿಯಾ ಮಾಜಿ ಕ್ರಿಕೆಟಿಗ ಗೌತಮ್ ಗಂಭೀರ್ ಅವರು ಕೆಎಲ್ ರಾಹುಲ್ಗೆ ಮತ್ತೊಂದು ಅವಕಾಶ ಸಿಗಬೇಕು ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ರಾಹುಲ್ ಮತ್ತೊಂದು ಅವಕಾಶವನ್ನು ಪಡೆಯಲು ಅರ್ಹರಾಗಿದ್ದಾರೆ. ಏಕದಿನ ಸರಣಿಯ ಮೂರು ಪಂದ್ಯದಲ್ಲೂ ಕೂಡ ಆತ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಅವಕಾಶವನ್ನು ಪಡೀಬೇಕು ಅಂತ ಗಂಭೀರ್ ಹೇಳಿದ್ದಾರೆ. ಕೆಎಲ್ ರಾಹುಲ್ ಕಳೆದ ಆವೃತ್ತಿಯ ಐಪಿಎಲ್ನಲ್ಲಿ ಅದ್ಭುತವಾದಂಥ ಪ್ರದರ್ಶನವನ್ನು ನೀಡಿ ಅತಿ ಹೆಚ್ಚು ರನ್ ಗಳಿಸಿದಂಥ ಆಟಗಾರ ಅಂತ ಅನ್ಸ್ಕೊಂಡಿದ್ರು. ಟೂರ್ನಿಯಲ್ಲಿ ರಾಹುಲ್ 1 ಶತಕ 5 ಅರ್ಧಶತಕವನ್ನು ದಾಖಲಿಸಿದ್ರು, 670 ರನ್ಗಳನ್ನು ಗಳಿಸಿದ್ರು. ಬರೋಬ್ಬರಿ 55.83 ಸರಾಸರಿಯಲ್ಲಿ ರಾಹುಲ್ ಬ್ಯಾಟ್ ಬೀಸಿದ್ರು. ಅದಕ್ಕೂ ಹಿಂದೆ ಕಳೆದ ವರ್ಷದಲ್ಲಿ ನ್ಯೂಜಿಲೆಂಡ್ ವಿರುದ್ಧದ ಸರಣಿಯಲ್ಲೂ ಕೂಡ ರಾಹುಲ್ ಅತ್ಯುತ್ತಮ ಫಾರ್ಮ್ನಲ್ಲಿದ್ದರು. ಆಟಗಾರರನ್ನ ತಂಡದಿಂದ ಹೊರಗಿಡೋದು ಯಾವುದೇ ರೀತಿಯಲ್ಲೂ ಆತನ ಪರವಾಗಿರುವಂತೆ ಮಾಡೋದಿಲ್ಲ. ಆತ ಮೂರು ಏಕದಿನ ಪಂದ್ಯದಲ್ಲೂ ಆಡಬೇಕು. ಯಾರಾದರೂ ಫಾರ್ಮ್ ಕಳೆದುಕೊಂಡ್ರೆ ಅದನ್ನು ಗಳಿಸಲು ಆತನಿಗೆ ಹೆಚ್ಚಿನ ಅವಕಾಶವನ್ನು ನೀಡುವುದು ಮಾತ್ರವೇ ಏಕೈಕ ದಾರಿಯಾಗಿದೆ ಅಂತ ಗಂಭೀರ್ ಅವರು ಹೇಳಿದ್ದಾರೆ. ನೀವು ಬೆಂಚ್ ಕಾಯ್ತಾ ಇದ್ದೀರಾ ಅಂದರೆ ಅದು ಉತ್ತಮ ಅನುಭವವಲ್ಲ. ಏನಕ್ಕೆ ಅಂದರೆ ನೀವು ಸ್ಥಾನವನ್ನು ಕಳೆದುಕೊಂಡಿದ್ದೀರಾ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಆ ಭಾವನೆ ಖಂಡಿತ ಉತ್ತಮ ಭಾವನೆ ಅಲ್ಲ, ಹಾಗೆ ಆ ಭಾವನೆಯಲ್ಲೇ ಇದ್ದರೆ ನೀವು ಫಾರ್ಮ್ಗೆ ಬರೋದಕ್ಕೂ ಕೂಡ ಆಗೋದಿಲ್ಲ ಅಂತ ಗಂಭೀರ್ ಹೇಳಿದ್ದಾರೆ. ಈ ನಡುವೆ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಆರಂಭಿಕರಾಗಿ ಶಿಖರ್ ಧವನ್ ಹಾಗೂ ರೋಹಿತ್ ಶರ್ಮಾ ODIನಲ್ಲಿ ಬಂದೇ ಬರ್ತಾರೆ ಅಂತ ಬೇರೆ ಹೇಳಿದ್ದಾರೆ. ಕೆಎಲ್ ರಾಹುಲ್ಗೆ ಓಪನಿಂಗ್ ಸ್ಪಾಟ್ ಸಿಗಲಿಲ್ಲ ಅಂದರೆ 4ನೇ ಹಾಗೂ 5ನೇ ಕ್ರಮಾಂಕದಲ್ಲಿ ಸಾಕಷ್ಟು ಬ್ಯಾಟ್ಸ್ಮನ್ಗಳಿದ್ದಾರೆ. ನಿಮ್ಮ ಪ್ರಕಾರ ಕೆಎಲ್ ರಾಹುಲ್ಗೆ ವಿರಾಟ್ ಕೊಹ್ಲಿ ಈ ಸರಣಿಯಲ್ಲಿ ಅವಕಾಶವನ್ನು ಕೊಡ್ತಾರಾ? ಕೊಟ್ಟರು ಎಷ್ಟು ಪಂದ್ಯಗಳಲ್ಲಿ ಕೊಡ್ಬೋದು? ಹಾಗೆಯೇ ಯಾವ ಕ್ರಮಾಂಕದಲ್ಲಿ ಇವರು ಬ್ಯಾಟಿಂಗ್ ಆಡ್ಬೋದು? ನಿಮ್ಮ ಅಭಿಪ್ರಾಯನ ನಮಗೆ ಕಮೆಂಟಲ್ಲಿ ಬರ್ತಿಳಿಸಿ.